ಆಡು ಮುಟ್ಟಿದ್ರು ಸೊಪ್ಪಿಲ್ಲ ಅಂತಾರಲ್ಲ, ಆ ರೀತಿ ಅನೇಕ ಇಲಾಖೆಗಳನ್ನು ಮಾಡಿದ್ದಾರೆ, ಸುಮಾರು ಇಲಾಖೆಗಳು ಮಾಡಿದ್ದಾರೆ. ನನಗಿಂತ ವಯಸ್ಸಿನಲ್ಲಿ ಸ್ವಲ್ಪ 4 ತಿಂಗಳು ದೊಡ್ಡವರು ಅಷ್ಟೇ, ಅದು ನನಗಿಂತ ವಯಸ್ಸಾದಾಗ ಕಾಣ್ತಾರೆ. ನನಗೆ ವಯಸ್ಸಾಗಿಲ್ಲ, ಏನು ಅವನೇ ಒಪ್ಕೋತಾನೆ ಅದು. ನನಗಿಂತ 4 ತಿಂಗಳು ಅಷ್ಟೇ ದೊಡ್ಡವನು. ಏಪ್ರಿಲ್ ತಿಂಗಳಲ್ಲ ನಿಂದು ಡೇಟ್ ಆಫ್ ಬರ್ತ್, ಮಾರ್ಚ್ನಲ್ಲಿ, ನಂದು ಡಿಸೆಂಬರ್ನಲ್ಲಿ, ಅಲ್ಲ ಆಗಸ್ಟ್, 5 ತಿಂಗಳು ವ್ಯತ್ಯಾಸ ಅಷ್ಟೆ. 5 ತಿಂಗಳು ನನಗಿಂತ ದೊಡ್ಡವನು. ಅಧ್ಯಕ್ಷರೇ, ಸಿದ್ದರಾಮಯ್ಯನವ್ರನ್ನ ನೋಡಿದ್ರೆ ನಮಗಂತೂ ಅನುಮಾನ, ಇವ್ರದ್ದು ಬರ್ತ್ ಸರ್ಟಿಫಿಕೇಟು ಜೆನ್ಯುವಿನ್ ಅಲ್ಲ ಅಂತ. ಇವ್ರಿಗೆ 75 ವಯಸ್ಸು ಆಗೇ ಇಲ್ಲ ಅಂತ. ಇದು ನಾನು ಹೇಳೋದಲ್ಲ, ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಆಗಸ್ಟ್ 2 ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹುಬ್ಳಿಯಲ್ಲಿ ಮೀಟಿಂಗ್ ಅಲ್ಲಿ ಇವ್ರ ಕೈ ಹಿಡ್ಕೊಂಡ್ಬಿಟ್ಟು, ಸಿದ್ದರಾಮಯ್ಯ ಜಿ, ಯು ರಿಯಲಿ ಟೆಲ್ ಮಿ ಯು ಆರ್ ರಿಯಲಿ 75 ಇಯರ್ಸ್ ಓಲ್ಡ್? ಐ ಡೋಂಟ್ ಬಿಲೀವ್ ಯು ಆರ್ 75 ಇಯರ್ಸ್ ಓಲ್ಡ್. ನೀವು ಈಗ ಹೇಳಿದ್ರೆ ನಾವೊಂದು ತನಿಖೆ ಮಾಡಿಸ್ಬೇಕಾಗತ್ತೆ ಈಗ. ಬಟ್ ಆರೋಗ್ಯ, ಅವರಿಗೆ ಆರೋಗ್ಯ ನೋಡಿ ನಮ್ಗೆ ಖುಷಿ ಆಗುತ್ತೆ. ಅವ್ರ ಆರೋಗ್ಯ ನೋಡಿ ನಮ್ಗೆ ಖುಷಿ ಆಗುತ್ತೆ. ಇನ್ನು ಆರೋಗ್ಯ ಮಾಡಿಸ್ಬೇಕಾಗತ್ತೆ, ಒಂದ್ ತನಿಖೆಗೆ ಆರ್ಡರ್ ಮಾಡಿ. ನಿಮ್ ಬಗ್ಗೆ ಸದನ ಸಮಿತಿ ಮಾಡೋಣ. ಬೇಕಾದ್ರೆ ಒಂದು ಸದನ ಸಮಿತಿ ಮಾಡ್ಬಿಡಿ, ಕೃಷ್ಣ ಬೈರೇಗೌಡ ಅಧ್ಯಕ್ಷತೆ ಸದನ ಸಮಿತಿ ಮಾಡೋಣ ಬೇಕಾದ್ರೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ಆದರೆ ಒಂದು 5-6 ತಿಂಗಳು ಹೆಚ್ಚು ಕಡಿಮೆ ಇರ್ಬೋದೇನೋ ಗೊತ್ತಿಲ್ಲ. ಮೇಷ್ಟ್ರು ಬರ್ಕಂದಿರೋ ಡೇಟು ಅದು 3/8/1947 ಅಂತ ಮೇಷ್ಟ್ರು ಬರ್ಕಂದಿರೋ ಡೇಟು. ಆ ಮೇಷ್ಟ್ರು ಮೇಲೆ ಕೆಳಗೆ ನೋಡ್ಬಿಟ್ಟು ರಾಜಪ್ಪ ಅಂತ ಹೆಡ್ ಮಾಸ್ಟ್ರಿದ್ರು. ನಾನು 5ನೇ ತರಗತಿಗೆ ನೇರ ಸೇರ್ಕೊಂಡಲ್ಲ. ಇವ್ರ ತಂದೆ ಲಾಯರ್ ಆಗಿದ್ರು, ನಮ್ಮಪ್ಪ ಹೊಲ ಉಳವನಾಗಿದ್ದ, ನಮ್ಮಪ್ಪ ಹೆಬ್ಬೆಟ್ಟು, ಇವ್ರ ತಂದೆ ಲಾಯರು. ಅದರಿಂದ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ, ಅವ್ರದ್ದು ಕರೆಕ್ಟಾಗಿದೆ. ನಂದು ಡೇಟ್ ಆಫ್ ಬರ್ತ್ ಹೆಚ್ಚು ಕಡಿಮೆ ಇರ್ಬೋದು, ಒಂದು 4-5 ತಿಂಗಳು 5-6 ತಿಂಗಳು ಹೆಚ್ಚು ಕಡಿಮೆ ಇದ್ದರೂ ಇರ್ಬೋದು. ಹೆಲ್ತ್ ಅವ್ರಿಗೂ ಚೆನ್ನಾಗಿದೆ. ಸ್ವಲ್ಪ ಫಿಸಿಕಲಿ ಸ್ವಲ್ಪ ಇದಾಗಿದ್ದಾನೆ ಅಷ್ಟೇ. ಸಿದ್ದರಾಮಣ್ಣ ಬಟ್ ಅಲ್ಲ, ನೀವು ಅವ್ರ ತಂದೆಯವ್ರ ಲಾಯರು, ನಿಮ್ಮ ತಂದೆಯವರು ಹೊಲ ಉಳ್ತಿದ್ರು, ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ರೆ ನೀವು ಭಾಳ ಫಾಸ್ಟು. ಅವ್ರನ್ನ ಓವರ್ಟೇಕ್ ಮಾಡಿಬಿಟ್ರಿ, ಸೇಮ್ ಆಗಿಬಿಟ್ರಿ. ಯಡಿಯೂರಪ್ಪನವರು ನೆಕ್ಸ್ಟ್ ಎಲೆಕ್ಷನ್ ಇಲ್ಲಲ್ಲ. ಇಲ್ಲ, ಇವರು ನಾನೇ ಇವ್ರಿಗೆ ಸಜೆಸ್ಟ್ ಮಾಡಿದೆ ಇನ್ನೊಂದು ಎಲೆಕ್ಷನ್ ಇಟ್ಕೊಳಪ್ಪ ಅಂತ. ಇವನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದ್ದ, ಏನೋ ಎಲ್ಲ ಚುನಾವಣಾ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಬೇಡ ಅಂತ ಹೇಳಿದ್ದ. ನಾನು ಹೇಳಿದೆ ಬೇಡಪ್ಪ, ನಾನು ಇನ್ನೊಂದು ಎಲೆಕ್ಷನ್ ಇಟ್ಕೊತೀನಿ, ನೀನು ಅವ್ರ ಕ್ಷೇತ್ರದ ಕೆಲಸಗಳನ್ನು ಮಾಡೋದು ನೋಡಿದ್ರೆ ಖಂಡಿತ ನಿಲ್ತಾರೆ, ಅದೇನು ಅನುಮಾನ. ನಾನು ಇನ್ನೊಂದು ಎಲೆಕ್ಷನ್ ನಿಲ್ತೀನಿ, ನೀನು ರಿಟೈರ್ ಆಗಿಬಿಡಪ್ಪ, ನೀನು ಕಂಪ್ನಿಗೆ ಇರಬೇಕು ನಮ್ಮ ಜೊತೆಯಲ್ಲಿ. ಯಡಿಯೂರಪ್ಪನವರು ನನ್ನ ಜೊತೆಯಲ್ಲೇ MLA ಆದವರು 83ರಲ್ಲಿ, 83 ಜನವರಿ ಅಲ್ಲ ಜನವರಿನಲ್ಲಿ MLA ಆದವರು. ಬೈರೇಗೌಡರು ನಮ್ಮ ಜೊತೆಯಲ್ಲಿ MLA, 72ಕ್ಕೆ ಆಗಿದ್ರು, ಬಟ್ ನಂಚು 83ರಲ್ಲೂ ಆಗಿದ್ರು. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.